ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಎನ್ ಐ ಪಿ ರದ್ದತಿಗೆ ಸರ್ಕಾರ ಬದ್ಧನೆಯಾಗಿದೆ. ವಿವಿ ಕುಲಪತಿಗಳೊಂದಿಗೆ, ಶಿಕ್ಷಣ ಸಚಿವರೊಂದಿಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ವೈಜ್ಞಾನಿಕ ಶಿಕ್ಷಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಳೆಯ ಶಿಕ್ಷಣ ಪದ್ಧತಿ ಮುಂದುವರಿಸಿದ್ದಾರೆ. ಹೊಸ ಶಿಕ್ಷಣ ವೃತ್ತಿಯನ್ನು ಕೂಡ, ಅಂದರೆ ಸದ್ಯಕ್ಕೆ ಹಳೆ ಶಿಕ್ಷಣ ಪದ್ಧತಿಯನ್ನು ಮುಂದುವರಿಸಿದ್ದಾರೆ. ಹೊಸ ಶಿಕ್ಷಣ ರೂಪಿಸಲು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ನೀತಿ ರೂಪಿಸಲು ಸಾಧ್ಯವಿಲ್ಲ, ಯಾಕಂದರೆ ಅದು ರಾಜ್ಯದ ವಿಷಯ, ರಾಜ್ಯ ಸರ್ಕಾರ ಅದನ್ನು ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸಂಸ್ಕೃತಿ ಬಹುತ್ವ ಇರುವ ದೇಶ, ಏಕರೂಪ ಶಿಕ್ಷಣ ವ್ಯವಸ್ಥೆ ಮಾಡಲಾಗುವುದು. ಹಾಗಾಗಿ ಹಳೆ ಶಿಕ್ಷಣ ಪದ್ಧತಿ ಮುಂದುವರಿಸಿ ಮುಂದಿನ ಶಿಕ್ಷಣ ವರ್ಷದಿಂದ ಹೊಸ ಶಿಕ್ಷಣ ನೀತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷ ಈಗಿರೋ ಶಿಕ್ಷಣ ನೀತಿ ಇರುತ್ತೆ, ಮುಂದಿನ ವರ್ಷ ಹೊಸ ಶಿಕ್ಷಣ ನೀತಿಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾನೆ. BJP ಆಳ್ವಿಕೆಯಲ್ಲಿ ಇತರ ರಾಜ್ಯಗಳು ಕೂಡ ಈ ರೀತಿ ಮಾಡಬೇಕಾಗುತ್ತೆ, ಹಿಂದೇಟು ಹಾಕಿದ್ದಾರೆ. ಅದರ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯ ಬೇಕಿಲ್ಲ, ಎಲ್ಲ ಕೊರತೆಗಳ ನಡುವೆ ಜಿಲ್ಲೆಗೊಂದು ವಿವಿ ಮಾಡೋ ತೀರ್ಮಾನ ಸರಿಯಲ್ಲ, ಮೂಲ ಸೌಲಭ್ಯ ಎಲ್ಲ ಒದಗಿಸಲಾಗದರೆ ಪ್ರಯತ್ನವಿಲ್ಲ, ಅದಕ್ಕಾಗಿ ಅದನ್ನು ತೆಗೆದಾಕ್ತೀವಿ ಅಂತೇಳಿ ಡಿಸಿಷನ್ ತಗೊಂಡಿದ್ದಾರೆ. NEPಯಿಂದ ಬಡವರು, ಸಾಕಷ್ಟು ಪರಿಶಿಷ್ಟರು, ಪಂಗಡದವರು, ಹಿಂದುಳಿದ ವರ್ಗದವರಿಗೆ ತೊಂದರೆ ಆಗ್ತದೆ. ಉನ್ನತ ಶಿಕ್ಷಣದಲ್ಲಿ ಕೂಡ ಪ್ರತಿ ವರ್ಷ ಪ್ರಮಾಣ ಪತ್ರ ನೀಡಿದರೂ 1 ವರ್ಷ 2 ವರ್ಷ ಓದಿದವರಿಗೆ ಉದ್ಯೋಗ ವಿಷಯದಲ್ಲಿ ವ್ಯತ್ಯಯ ಆಗ್ತಿದೆ. ಈ ಶಿಕ್ಷಣ ನೀತಿಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ, ಅದನ್ನು ಪರಾಮರ್ಶಕವಾಗಿ ಅದನ್ನು ಸ್ಟಡಿ ಮಾಡಿ ನಂತರ ನಾವು ಒಂದು ಡಿಸಿಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ವಿದ್ಯಾರ್ಥಿಗಳ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.